ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರನೇ ನುಡಿದೈತೆ ಜಯರತ್ನ ನನ್ನ ಹೆಸರು ಹಾಡನಹಳ್ಳಿ ಅಪ್ಪಯ್ಯನವ್ರ ಮಗ ನಾಗರಾಜು ಅಂತೇಳಿ ಈ ಹಾಡನಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಮತ್ತು ಇತ್ತೀಚೆಗೆ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯನ್ನು ಮಾಡಿದ್ದಾರೆ. ನಮ್ಮನ್ನು ಜನ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆ ಮಾಡಿ ನಂತರ ಉಪಾಧ್ಯಕ್ಷರು ಮತ್ತು ನಮ್ಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಜನರಿಗೆ ನಾನು ಸಾಕಷ್ಟು ಆಭಾರಿಯಾಗಿದ್ದೇವೆ. ಈ ಚುನಾವಣಾ ವಿಚಾರದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರ ಚುನಾವಣೆ ಬಂದಾಗಲಿಂದಲೂ ಕೂಡ ಈ ಉಪಾಧ್ಯಕ್ಷರಾಗಿ ಆಯ್ಕೆಯಾಗುವವರೆಗೂ ನಮ್ಮ ಗ್ರಾಮದ ಜನ, ನಮ್ಮ ಗ್ರಾಮದ ಎಲ್ಲ ಹಿರಿಯರು, ಮುಖಂಡರು, ಮಹಿಳೆಯರು, ಸ್ತ್ರೀಶಕ್ತಿ ಸಂಘದವರು ಹಾಗೂ ಎಲ್ಲ ಯುವಕ ಮಿತ್ರರು ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತು ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರ ಜನರಿಗೆ ಅದಕ್ಕೆ ನಾನು ಶುಭಾಶಯಗಳನ್ನು ತಿಳಿಸಿ ಮತ್ತು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಈ ವರ್ಷದ ಈ ಒಂದು ಪಂಚಾಯಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಆಶೋತ್ತರಗಳನ್ನು ಜನರ ಬೇಡಿಕೆಗಳಿಗೆ ಸ್ಪಂದಿಸಿ ಎಲ್ಲವನ್ನು ಮೂಲಭೂತ ಸೌಕರ್ಯಗಳನ್ನು ಒದಗಿಸೋ ಕಡೆ ನಾವು ಗಮನ ಹರಿಸ್ತೀವಿ ಈ ವರ್ಷದ ಎಲ್ಲ ನಮ್ಮ ಪಂಚಾಯಿತಿ ಸದಸ್ಯರಾಗಿರೋರು. ಆಶ್ವಾಸನೆ ಅನ್ನೋದಕ್ಕಿಂತಲೂ ಈ ಜನ ನಮ್ಮ ಸಾರ್ವಜನಿಕರ ನಮ್ಮಲ್ಲೇನು ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡು ಆಯ್ಕೆ ಮಾಡಿದರೆ ಅವರ ನಿರೀಕ್ಷೆಗಳಿಗೆ ಸ್ಪಂದಿಸ್ತೀವಿ. ಬಹಳ ಮುಖ್ಯವಾಗಿ ಮೂಲಭೂತ ಸಮಸ್ಯೆಗಳು, ಯಾಕೆಂದರೆ ಗ್ರಾಮದಲ್ಲಿ ಪಂಚಾಯಿತಿಯ ಒಂದು ವ್ಯಾಪ್ತಿಗೆ ಬರುವಂತಹ ಸಮಸ್ಯೆಗಳು ಅಂದರೆ ಮೊದಲನೇದಾಗಿ ಕುಡಿಯೋ ನೀರು, ಅದರ ನಂತರ ಚರಂಡಿ ವ್ಯವಸ್ಥೆಗಳು, ನಂತರ ರಸ್ತೆಗಳು ಮತ್ತು ಬೀದಿ ದೀಪ. ಈ ಇಷ್ಟನ್ನು ನಾವು ಸಮರ್ಪಕವಾಗಿ ನಿಭಾಯಿಸೋದ್ರಲ್ಲಿ ನಾವು ಈ ವರ್ಷದ ಮೊದಲ ಆದ್ಯತೆಯನ್ನು ಕೊಡ್ತೀವಿ. ಪ್ರತಿ ಗ್ರಾಮಕ್ಕೂ ಕೂಡ ಭೇಟಿ ಕೊಟ್ಟು ಮೊದಲ ಆದ್ಯತೆಯನ್ನು ಇವಕ್ಕೆ ಕೊಡ್ತೀವಿ. ಇದರ ನಂತರ ಅಂಗನವಾಡಿ ಶಾಲೆಗಳು, ಎಲ್ಲಿ ಅಂಗನವಾಡಿ ಶಾಲೆಗಳಿಗೆ ಕೆಲವು ಕಟ್ಟಡಗಳು ದುರಸ್ತಿ ಆಗಬೇಕಾಗಿದೆ, ಇನ್ನು ಕೆಲವು ಕಟ್ಟಡಗಳು ಹೊಸದಾಗಿ ಆಗಬೇಕಾಗಿದೆ, ಅದರ ಒಂದು ಮೂಲಭೂತ ಸೌಕರ್ಯಗಳೇನಿದೆ ಅದನ್ನೇ ಸರಿ ಮಾಡಬೇಕು. ಆ ಜೊತೆಗೆ ಶಾಲೆಗಳು, ಏನು ಪ್ರಾಥಮಿಕ ಪಾಠಶಾಲೆಗಳು, ಹಿರಿಯ ಪ್ರಾಥಮಿಕ ಪಾಠಶಾಲೆಗಳಿದ್ದಾವೆ, ಅವಕ್ಕೂ ಕೂಡ ಕೆಲವು ಕಟ್ಟಡಗಳು ದುರಸ್ತಿ ಆಗಿದ್ದಾವೆ ಮತ್ತು ಕೆಲವಕ್ಕೆ ಕಾಂಪೌಂಡ್ ಇಲ್ಲ. ಮತ್ತು ಇವೆರದರ ಜೊತೆ ಸಸಿ ನೆಡುವಂಥ ಕಾರ್ಯಕ್ರಮ, ಶಾಲಾ ಒಂದು ಮೈದಾನ ಇರ್ಬೋದು ಅಥವಾ ಗ್ರಾಮದಲ್ಲಿ ಕೆಲವು ಕಡೆ ಗೋಮಾಳ ಮತ್ತು ಗುಂಡುತೋಪು ಅಂಥ ಸ್ಮಶಾನಗಳು ಅಂಥ ಕಡೆ ಸರ್ವೆ ಮಾಡಿಸ್ದೇನೆ ಕೆಲವು ಕಡೆ ಎಲ್ಲ ಒತ್ತುವರಿ ಆಗಿದೆ. ಅದನ್ನೆಲ್ಲ ಈಗಾಗಲೇ ಸರ್ವೆಗೆ ಹಾಕಿದ್ದೀವಿ. ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಎಷ್ಟು ಸ್ಮಶಾನ ಜಾಗಗಳಿದ್ದಾವೆ, ಎಷ್ಟು ಗುಂಡುತೋಪುಗಳಿದ್ದಾವೆ, ಒತ್ತುವರಿ ಆಗಿರ್ತಕ್ಕಂಥ ಜಾಗಗಳನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ತಹಸೀಲ್ದಾರ್ಗೆ ಮತ್ತು ಉಪ ತಹಸೀಲ್ದಾರ್ಗೆ, ಸರ್ವೆ ಇಲಾಖೆಗೆ, ನಮ್ಮ ಪಂಚಾಯಿತಿ ಕಡೆಯಿಂದ ಎಲ್ಲದಕ್ಕೂ ಕೂಡ ಅರ್ಜಿ ಹಾಕಿದ್ದೀವಿ. ಅದು ಬಂದ ನಂತರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ನರೇಗಾದಲ್ಲಿ ಮೊದಲ ಆದ್ಯತೆಯನ್ನು ಕೊಟ್ಟು ಸ್ಮಶಾನಗಳಿಗೆ ಕಾಂಪೌಂಡ್ ಹಾಕುವಂಥ ವ್ಯವಸ್ಥೆ ಮತ್ತು ಏನು ಗುಂಡುತೋಪುಗಳಿಗೆ ಕಾಂಪೌಂಡ್ ಹಾಕುವಂಥ ವ್ಯವಸ್ಥೆ, ಜೊತೆಗೆ ಸಸಿ ನೆಡುವಂಥ ಕಾರ್ಯಕ್ರಮಗಳು. ಈ ವರ್ಷದ ಮೊದಲ ಅವಧಿಯಲ್ಲಿ ನಾವು 100,000 ಸಸಿ ನೆಡಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಒಂದು ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಮೊದಲನೇ ಪಂಚಾಯಿತಿ ಸಭೆಯಲ್ಲಿ ಈ ಎರಡನೇ ಸಭೆಯಲ್ಲೂ ಕೂಡ ನಾವು ಚರ್ಚೆ ಮಾಡಿ ಮೊದಲೇ ಸಸಿಗಳನ್ನು ನಾವು ಅರಣ್ಯ ಇಲಾಖೆಗೆ ನಾವು ಬೇಡಿಕೆಗಳನ್ನು ಕೊಡ್ತೀವಿ. 100,000 ಸಸಿ ನಮ್ಮ ಪಂಚಾಯಿತಿಯಿಂದ ಈ ವರ್ಷದ ಮೊದಲ ವರ್ಷದಲ್ಲಿ 1,00,000, ಈ 5 ವರ್ಷದಲ್ಲಿ 5,00,000 ಸಸಿಗಳನ್ನು ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಎಲ್ಲಿ ಖಾಲಿ ಜಾಗ ಇದೆ, ಸರ್ಕಾರಿ ಜಾಗಗಳು, ರಸ್ತೆ ಪಕ್ಕದಲ್ಲಿ ಮತ್ತು ಶಾಲಾ ಮೈದಾನ ಮತ್ತು ಸ್ಮಶಾನ ನೆಡಬೇಕು ಅಂತೇಳಿ
ಮೊನ್ನೆ ಮೊದಲನೇ ಪಂಚಾಯಿತಿಯ ಸಭೆಯಲ್ಲಿ ಮಾತಾಡಿದ್ದೀವಿ. ಅದೇ ರೀತಿ ಸದಸ್ಯರೆಲ್ಲರೂ ಕೂಡ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿನೇ ಜಾಸ್ತಿ ಕೆಲಸಗಳನ್ನು ಮಾಡಬೇಕು ಅಂತೇಳಿ, ಅದಕ್ಕೋಸ್ಕರ ಜಾಬ್ ಕಾರ್ಡ್ ಮಾಡುವಂಥ ವ್ಯವಸ್ಥೆ ಆಗಿರಲಿ, ಮತ್ತು ಪ್ರತಿ ಸಾರ್ವಜನಿಕರು ಯಾವುದೇ ಒಂದು ಕೆಲಸಕ್ಕೆ ಪಂಚಾಯಿತಿಗೆ ಒಂದು ಸಾರಿ ಬಂದ ಮೇಲೆ ಅವ್ರು ಮತ್ತೊಂದು ಸಾರಿ ಆ ಕೆಲಸಕ್ಕೆ ಅಂತ ಬರಬಾರ್ದು ಪಂಚಾಯಿತಿಗೆ. ಆ ರೀತಿಯಲ್ಲಿ ಪಂಚಾಯಿತಿನಲ್ಲಿ ಎಲ್ಲ ಒಂದು ತಾಂತ್ರಿಕವಾಗಿ ಯಾಂತ್ರೀಕರಣ ಆಗಬೇಕು ಅಂತ ಹೇಳ್ಬಿಟ್ಟು ಪಿ ಡಿ ಓವರೆಗೂ ಕೂಡ ನಾವು ಆದೇಶವನ್ನು ಕೊಟ್ಟಿದ್ದೇವೆ ಮೊನ್ನೆ ನಮ್ಮ ಪಂಚಾಯಿತಿ ಸಭೆಯಲ್ಲಿ ಎಲ್ಲ ಸದಸ್ಯರು ಒಟ್ಟಾಗಿ. ಮತ್ತು ಗ್ರಾಮಗಳಿಗೆ, ಪ್ರತಿ ಗ್ರಾಮಗಳಿಗೆ ಅಧ್ಯಕ್ಷರು ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಗ್ರಾಮಗಳಿಗೂ ಭೇಟಿ ಕೊಟ್ಟು ಮೊದಲು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿ ಮಾಡಬೇಕು, ಅಂದರೆ ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತೇಳಿ, ಮತ್ತು ಬೀದಿ ದೀಪಗಳು ಇವೆಲ್ಲದಕ್ಕೂ ಸಮಾನವಾಗಿ ಎಲ್ಲ ಸದಸ್ಯರಿಗೂ ಕೂಡ ನಾವು ಸಮಾನವಾಗಿ ಅವಕಾಶ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ಗ್ರಾಮದ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಹಿರಿಯರಿಗೆ ಈ ಒಂದು ಶಿವರಾತ್ರಿ ಅಂತಕ್ಕಂಥದ್ದು ನಮ್ಮ ಹಿಂದೂ ಧರ್ಮದ ಧಾರ್ಮಿಕವಾದಂತಹ ಮಹತ್ವವಾದಂತಹ ಒಂದು ಆಚರಣೆಯನ್ನು ಹಬ್ಬ. ಈ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ನಮ್ಮ ಜನರಿಗೆ ಹೇಳ್ತಾ, ಆ ಪರಮಾತ್ಮ ಶಿವ ಪಾರ್ವತಿ ನಮ್ಮ ತಮಗೆಲ್ಲರಿಗೂ ಕೂಡ ಹೆಚ್ಚಿನ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಧಾರ್ಮಿಕ ಭಾವನೆಗಳಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಮಗೆಲ್ಲರಿಗೂ ಇನ್ನೂ ಹೆಚ್ಚಿನ ಆಸಕ್ತಿ ಬರುವಂತೆ ಆಶೀರ್ವದಿಸಲಿ ಅಂತೇಳಿ ನಾನು ಶಿವ ಪಾರ್ವತಿ ಮತ್ತು ಎಲ್ಲ ನಮ್ಮ ಇವರನ್ನು ನಾನು ಬೇಡಿಕೊಳ್ತೇನೆ.